ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ. ಸರ್ಕಾರಿ ಅರೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರಿ ಸಂಘ ನಿಯಮಿತ ವಿಜಯಪುರ ಇದರ ಒಂದು ವಾರ್ಷಿಕ ಜಿಬಿ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ನಿವೃತ್ತ ಸಮಾಜದ ನೌಕರರಿಗೆ ಸನ್ಮಾನ ಮಾಡತಕ್ಕಂತಹ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಇಲ್ಲಿ ಕರೆಯಲಾಗಿದ್ದು, ಈ ಸಭೆಯಲ್ಲಿ ನಾವೆಲ್ಲರೂ ನಿರ್ಣಯವನ್ನು ಕೈಗೊಂಡಂತೆ ನಾವು 1ನೇ ತಾರೀಕಿಗೆ ಅಕ್ಟೋಬರ್ 1ನೇ ತಾರೀಕಿನ ದಿನ ನಾವು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಕಳೆದ 7 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದು. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನಾವು ಈ ಒಂದು ಸಹಕಾರ ಸಂಘದ ಪತ್ತಿನಿಂದ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ನಿಶ್ಚಯಿಸಿದ್ದೇವೆ. ಅದರ ಜೊತೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 90% ಅಂಕಗಳನ್ನು ಪಡೆದು ಪಿಯುಸಿಯಲ್ಲಿ ಶೇಕಡಾ 75% ಪಡೆದಿರತಕ್ಕಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ. ಅದು 2023ನೇ ಇಸ್ವಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಇರಬೇಕು. ಅದರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯೇ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಸಮಾಜದ ನಿವೃತ್ತ ನೌಕರರು ಕೂಡ ಅಂದಿನ ದಿನ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ನಾವು ಈಗಾಗಲೇ 7 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸಹಕಾರ ಪತ್ತಿನ ಸಂಘದಿಂದ ನಡೆಸಿಕೊಂಡು ಬಂದಿದ್ದು, ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಸಮಾಜದ ಯುವಕ ಸಂಘದವರು ಮತ್ತು ಬಸವೇಶ್ವರ ಯುವಕ ಸಂಘದವರು ಮತ್ತು ಸಮಾಜದ ಗಣ್ಯರು ಮತ್ತು ಇಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಹಕಾರ ಪತ್ತಿನ ಸಂಘದ ಎಲ್ಲ ಸದಸ್ಯರುಗಳ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ನಮ್ಮ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಜೊತೆಗೆ ಅವರಿಗೆ ಹೆಚ್ಚಿನ ಶಿಕ್ಷಣವನ್ನು ಕಲೀಲಿಕ್ಕೆ ಉತ್ತೇಜನವನ್ನು ನೀಡುವುದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಟ್ಟು ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಚಂದ್ರಕಾಂತ್ ಕನ್ಸೆ, ಅಧ್ಯಕ್ಷರು ಸಹಕಾರಿ ಪತ್ತಿನ ಸಂಘದ ವಿಜಯ. ಪರಿಶಿಷ್ಟ ಜಾತಿ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರಿ ಸಂಘ ನಿಯಮಿತ ವಿಜಯಪುರ. ಈ ಅಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರತಿಭಾ ಪುರಸ್ಕಾರ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತಾದ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನಮ್ಮ ನೌಕರರ ಪತ್ತಿನ ಸಂಘದ ಸಾಮಾನ್ಯ ಜಿಬಿ ಏರ್ಪಡಿಸಲಾಗಿದೆ. 1/10/2023 ಸ್ಥಳ ರಾಯಲ್ ಪ್ಯಾಲೇಸ್ ಗ್ಯಾಂಗೋಡಿ ಹತ್ರ. ನಿಜವಾಗಿ ಪ್ರತಿ ವರ್ಷನೂ ಭಾಳಷ್ಟು ಸಮಾಜದವರು ಹಾಗೂ ಯುವಕರು ಹಾಗೂ ನೌಕರರ ಸೇರಿ ಮಕ್ಕಳಿಗೆ ಮುಂದಿನ ಅವರ ಕಲಿಕೆ ಹಾಗೂ ವಿದ್ಯಾಭ್ಯಾಸ ಯಶಸ್ವಿಯಾಗಿ ಸಾಗಿಸಲು ಹಾಗೂ ಅವರನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು. ಅದರಂತೆ ನಮ್ಮ ವಿವಿಧ ಇಲಾಖೆಯಲ್ಲಿ ನೌಕರರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂಥವರಿಗೆ ಅವರ ಭವಿಷ್ಯದಲ್ಲಿ ಭಾಳಷ್ಟು ನಮ್ಮ ಸಮಾಜದಿಂದ ಹಾಗೂ ಸರ್ಕಾರಿ ನೌಕರರಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಾರೆ, ಅವರಿಗೂ ಅವರಿಗೆ ಗೌರವ ಸಲ್ಲಿಸುವುದು ನಿವೃತ್ತಿ ನಿಮಿತ್ತ. ಇಂಥ ಕಾರ್ಯಕ್ರಮವನ್ನು ಎಲ್ಲರ ಒಗ್ಗಟ್ಟಿನಿಂದ ಹಾಗೂ ಸಮಾಜದ ಒಗ್ಗಟ್ಟಿನಿಂದ, ಯುವಕ ಸಂಘಟನೆಯ ಒಗ್ಗಟ್ಟಿನಿಂದ, ಬಸವೇಶ್ವರ ಸಂಘದ ಒಗ್ಗಟ್ಟಿನಿಂದ ಯಶಸ್ವಿಯಾಗಿ ಸಾಗ್ತಾ ಬಂದು ಇದು 7ನೇ ವರ್ಷದ ಜಿಬಿ ಸಾಮಾನ್ಯ ಸಭೆ ಆಗಿದೆ. ಇಷ್ಟು ತಮ್ಮಲ್ಲಿ ಕೇಳಿಕೊಳ್ತೇನೆ. ಹೆಸರು ನಾಗಪ್ಪ ಜಟ್ಟಪ್ಪ ಹುಣಸೂರೆ, ನಿರ್ಧಾರಿ ನೌಕರರ ಪತ್ತಿನ ಸಂಘ ನಿರ್ದೇಶಕರು. ಸಮಗಾರ ಶಿವಶರಣ ಹಳೆಯ ಪರಿಶಿಷ್ಟ ಜಾತಿ ಸರ್ಕಾರಿ ಸರ್ಕಾರಿ ನೌಕರರ ಪರಿಶಿಷ್ಟ ಸಹಕಾರಿ ಸಂಘ ವಿಜಯಪುರ. ನಾವು ದಿನಾಂಕ 1/10/2023 ರಾಯಲ್ ಪ್ಯಾಲೇಸ್ ಹಾಲ್ ಗ್ಯಾಂಗ್ಬೌಡಿಯಲ್ಲಿ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಸಮಗಾರ ಶಿವಶರಣ ಹಳೆಯ ಸಂಘದ
ಸಮಾಜದ ನೌಕರರು ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ನಾವು ಆ ದಿನ ಒಂದು ಅವರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಈ ಶೈಕ್ಷಣಿಕ ವರ್ಷದಲ್ಲಿ SSLC ಹಾಗೂ PUC ಯಲ್ಲಿ ತೆರಗಡೆ ಆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದ್ದ ಪ್ರಯುಕ್ತ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ನಾವು ಏನೊಂದು ಪ್ರತಿಭಾ ಪುರಸ್ಕಾರಕ್ಕೆ ರೇಷಿಯೋನು ಹೇಳಿದ್ದೀವಿ, ಆ ಒಂದು ರೇಷಿಯೋ ಪ್ರಕಾರ ಮಕ್ಕಳು ತಮ್ಮ ಒಂದು ಈ ಶೈಕ್ಷಣಿಕ ವರ್ಷದಲ್ಲಿ ಪಾಸಾದ ಒಂದು ಸರ್ಟಿಫಿಕೇಟ್ ಹಾಗೂ ಫೋಟೋ ಹಾಗೂ ಆಧಾರ್ ಕಾರ್ಡನ್ನು ನಮ್ಮ ಒಂದು ನೌಕರರ ಸಂಘದ ಸದಸ್ಯರಿಗೆ ನಾವು ಹಾಕಿದಂಥ ಅವ್ರ ನಂಬರ್ಗೆ ಮೊಬೈಲ್ಗೆ ನಾವು ಕಳಿಸ್ಕೊಟ್ರೆ ಆ ದಾಖಲೆಯನ್ನು ನಾವು ತೆಗೆದುಕೊಂಡು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಮಕ್ಕಳಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಾಗಿ ವಿನಂತಿ. ನಾವು ಎಲ್ಲರೂ ಈ ಒಂದು ಸಂಘದ ಸದಸ್ಯರ ಒಂದು ವಿನಂತಿ. ನನ್ನ ಹೆಸರು ಮಹಾಂತೇಶ್ ಮೋಹನ್ ಮುಂಡೇವಾಡಿ, ನೌಕರ ಪತ್ತಿನ ಸದಸ್ಯರು ವಿಜಯಪುರ. ಸಮಗಾರ ಶಿವಶರಣ ಹಳಯ್ಯ ಪತ್ತಿನ ಸರ್ಕಾರಿ ಅರೆ ಸರ್ಕಾರಿ ನೌಕರ ಸಂಘದ ಬ್ಯಾಂಕ್ ವತಿಯಿಂದ ಒಂದು SSLC ಮತ್ತು PUC ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಮಾಜದ ಪ್ರತಿಯೊಬ್ಬರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇದು ಪ್ರತಿಯೊಂದು ತಾಲೂಕಿನಲ್ಲಿ ಮತ್ತು ಪ್ರತಿಯೊಂದು ನಮ್ಮ ಹೋಬಳಿನಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಈ ಸಂದೇಶವನ್ನು ಮುಟ್ಟಿಸುವಂಥ ಕೆಲಸ ನಮ್ಮ ಸಮಾಜದವರು ಪ್ರತಿಯೊಬ್ಬರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಹೆಸರು ರಮೇಶ್ ಹುಣಮರೆ, ವಿಜಯಪುರ.